ಹಾಯ್ ಎಲ್ರಿಗೂ. ಹೋಪ್ಫುಲ್ಲಿ ನಿಮ್ ಎಲ್ರು ಪ್ರಿಪರೇಷನ್ ಬಹಳ ಚೆನ್ನಾಗಿ ಸಾಕ್ತಾ ಇದೆ ಅನ್ಕೊಂಡಿದೀನಿ. ಸೊ ಫಸ್ಟ್ ಥಿಂಗ್, ಈಗಾಗಲೇ ನೀವು ಭರವಸೆ ಬೆಳಕುನ ತುಂಬಾ ಚೆನ್ನಾಗಿ ಓದಿದ್ದೀರಾ, ಎಂಡ್ ಟು ಎಂಡ್ ನೀವು ಚೆನ್ನಾಗಿ ಓದಿದೀರಾ ಅನ್ಕೊಂಡಿದೀನಿ. ಅದೊಟ್ಟಿಗೆ ಪ್ರಿಪೇರೇಟರಿ ಪೇಪರ್ಲ್ಲೂ ಮಾಡಲ್ ಪೇಪರ್ ಕೂಡ ಚೆನ್ನಾಗಿ ಓದಿದ್ದೀರಾ ಅನ್ಕೊಂಡಿದೀನಿ. ಸೊ ಇದನ್ನ ಫಸ್ಟ್ ಎನ್ಶೂರ್ ಮಾಡಿ. ಅದಾದ ನಂತರ ನೀವು ಇಷ್ಟು ಓದಿದ್ರೆ ಸ್ಕೋರಿಂಗ್ ಅವ್ರು ಅಫ್ಕೋರ್ಸ್ ಟೆಕ್ಸ್ಟ್ ಬುಕ್ ಎಷ್ಟಾಗುತ್ತೆ ಅಷ್ಟು ಓದಕ್ಕೆ ಪ್ರಯತ್ನ ಪಡಿ, ಇನ್ನೂ ಟೈಮ್ ಇದೆ. ಅದಾದ್ಮೇಲೆ ಒಂದು 10 ಮಾಡಲ್ ಪೇಪರ್ಸ್ಗಳು ನಂಗೆ ಸಿಕ್ಕಿದೆ. ಸೊ ಅದು ಮೋಸ್ಟ್ಲಿ ತುಮಕೂರು ಡಯಟ್ ಅವ್ರು ಮಾಡಿರೋದು, ಬಹಳ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ನಿಮಗೆ ಒಂದು ಇದು ಸಿಗುತ್ತೆ, ಬೇರೆ ಬೇರೆ ಟೈಪ್ ಆಫ್ ಕ್ವಶನ್ಸ್ ಗಳು ಸಿಗುತ್ತೆ, ಎಲ್ಲದಕ್ಕೂ ಆನ್ಸರ್ ನಿಮ್ಗೆ ಅದ್ರಲ್ಲೆಲ್ಲ ಕ್ವಶನ್ಸ್ ಇದೆ. ಅದ್ರಲ್ಲಿ ಆಗ್ಲೇ ಸಾಕಷ್ಟು ಉತ್ತರಗಳು ನಿಮ್ಗೆ ಭರವಸೆ ಬೆಳಕಲ್ಲಿ ಓದಿರ್ತೀರಾ, ಮಾಡಲ್ ಪ್ರಿಪೇರಿಟರಿಯಲ್ಲಿ ಬಂದಿದೆ. ಸೊ ಅದನ್ನ ನೀವು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರೋ ಪ್ರಶ್ನೆ, ಇದನ್ನ ಚೆನ್ನಾಗಿ ಓದ್ಬೇಕು. ಸೊ ಎಲ್ಲಾನು ಚೆನ್ನಾಗಿ ಓದಿ, ಏನೋ ಮಾಡಲ್ ಪೇಪರ್ ಇರೋದು ಎಲ್ಲದೂ ಕೂಡ ಒಂದ್ಸತಿ ರಿವೈಸ್ ಮಾಡಿ, ಹುಡುಕ್ಬಿಟ್ಟು ಟೆಕ್ಸ್ಟ್ ಆನ್ಸರ್ ಸಿಕ್ಕಿಲ್ಲ ಅಂದ್ರೆ ಹುಡುಕ್ಬಿಟ್ಟು ಓದಿ. ಸೊ ಇಷ್ಟೆಲ್ಲ ಮಾಡ್ತಾ, ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್ ನಾಳೆಗೆ. ಮತ್ತೊಮ್ಮೆ ನಾನು ಹೇಳೋದು, ನಿಮ್ಗೆ 60+ ಕಷ್ಟ ಆಗಬಾರ್ದು ಇಷ್ಟೆಲ್ಲ ಮಾಡಿದ್ರೆ. ಸ್ವಲ್ಪ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಸ್ ಯೂಶುವಲ್ ಎಕ್ಸ್ಪೆಕ್ಟೇಷನ್ ನೀವು ಮಾಡಬೇಕು. ಸೊ ಏನು ಬಿಡಕ್ ಹೋಗ್ಬೇಡಿ, ಡೋಂಟ್ ಲೀವ್ ಎನಿಥಿಂಗ್. ಸೊ ಟ್ರೈ ಟು ರೈಟ್ ಆಸ್ ಮಚ್ ಆಸ್ ಪಾಸಿಬಲ್ ಎಲ್ಲಕ್ಕೂ ಕೂಡ. 2 ಮಾರ್ಕ್ಸ್ಗೆ 4 ಪಾಯಿಂಟ್ಸ್, 3 ಮಾರ್ಕ್ಸ್ಗೆ ಮೋರ್ ದೆನ್ 6 ಪಾಯಿಂಟ್ಸ್, 8 ಪಾಯಿಂಟ್ಸ್, 4 ಮಾರ್ಕ್ಸ್ಗೆ 10 ಪಾಯಿಂಟ್ಸ್. ಇಷ್ಟನ್ನ ಇನ್ಶೂರ್ ಮಾಡಿ. ಕೆಲವು ಪಾಯಿಂಟ್ಸ್ ಗಳು ತಪ್ಪಾದ್ರೂ ಕೂಡ 8 ಪಾಯಿಂಟ್ಸ್ ನೇ ಕನ್ಸಿಡರ್ ಮಾಡ್ತಾರೆ. ಮ್ಯಾಪ್ ಕೂಡ ಆ ಒಂದು ಏನ್ ಕೆಳಗಡೆ ಮಾಡಲ್ ಪೇಪರ್ ಅಲ್ಲಿ ಇರುವಂತ ಎಲ್ಲ ಮ್ಯಾಪ್ ಪಾಯಿಂಟ್ಸ್ ಕೂಡ ನೀವು ಚೆನ್ನಾಗಿ ನೋಡ್ಕೋಬೇಕು. ಸೊ ನೆಕ್ಸ್ಟ್ ಬರೋದು ಲಾಸ್ಟ್, ನೀಟಾಗಿ ಬರೀರಿ, ಒಳ್ಳೆ ಪ್ರೆಸೆಂಟೇಷನ್ ಮಾಡಿ. ತುಂಬಾ ಟೈಮ್ ಇರುತ್ತೆ ನಿಮ್ಗೆ ಎಕ್ಸಾಮ್ ಅಲ್ಲಿ, ನೀಟಾಗಿ ಪ್ರೆಸೆಂಟೇಷನ್ ಮಾಡಿ. ಎಲ್ಲೆಲ್ಲಾಗುತ್ತೆ ಎಲಾಬ್ರೇಷನ್ ನಿಮ್ ಭರವಸೆ ಬೆಳಕೊಳ್ಳಿ, ಎಲ್ಲ ಎಲಾಬ್ರೇಷನ್ ಇಲ್ಲ. ಇನ್ನು ನಿಮ್ಗೆ ಬೇರೆ ಬೇರೆ ಡಾಕ್ಯುಮೆಂಟ್ ಸ್ಪಾಟ್ಲೈಟ್ ನ ಇದ್ರೆ ಓದಿ, ಅದು ಕೂಡ ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು. ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ಕವರ್ ಮಾಡಕ್ಕೆ, ಯೂಸ್ ಮಾಡಿ. ಬಟ್ ಮೇನ್ ಏನ್ ಮಾಡ್ಬೇಕು, ನೀವು ಮಾಡಲ್ ಪೇಪರ್ಸ್ ಕೆಳಗಡೆ ಹಾಕಿರೋದನ್ನ ಎಲ್ಲಾನು ಸಾಲ್ವ್ ಮಾಡಿ. ಯಾಕಂದ್ರೆ ನಾನು ಅದ್ರಲ್ಲಿ ಏನ್ ಗಮನಿಸಿದೆ ಅಂದ್ರೆ, ಮಾಡಲ್ ಪೇಪರ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಅದರಿಂದ ನಾನು ರಿಲೇಟ್ ಮಾಡಕ್ಕೆ, ಅದು ಪ್ರಿಪೇರಿ ಪೇಪರ್ ರಿಲೇಟ್ ಮಾಡಕ್ಕಾಯ್ತು. ಸೊ ಅದಕ್ಕೆ ನನಗೆ ಅದು ಅನ್ಸಿದ್ ನನಗೆ ಬೆಟರ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಅದು ಓದ್ಕೊಂಡ್ರೆ ಹೆಲ್ಪ್ ಆಗ್ಬೋದು ಅಂತ. ಎಲ್ಲಾನು ಓದ್ಕೊಳ್ಳಿ ಅಂದ್ರೆ, ಆಗ್ಲೇ ಓದಿದೀರಾ, ಇನ್ ಕೆಲವು ಪೋರ್ಷನ್ಸ್ ನ ಅದ್ರಲ್ಲಿ ಏನಿಲ್ಲ, ಟೆಕ್ಸ್ಟ್ ಬುಕ್ ತೆಗೆದು ಹುಡುಕಿ, ಎಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಇರುತ್ತೆ, ಹುಡುಕ್ಬೇಕು. ಎಲ್ಲಾನು ಆನ್ಸರ್ ಕೇಳಿದ್ರೆ ಆಗಲ್ಲ, ನೀವು ಹುಡುಕಿ. ನೀವು ಹುಡುಕಿ ಅಷ್ಟು ಎಫರ್ಟ್ ಹಾಕಲಿಲ್ಲ ಅಂದ್ರೆ ಎಲ್ಲರೂ ನಾವು ಟೀಚರ್ಸ್ ಕೊಡಕ್ಕಾಗಲ್ಲ. ನಿಮ್ ಕಡೆಯಿಂದ ಕೆಲವು ಎಫರ್ಟ್ ಬೇಕೇ ಬೇಕು. ಆ ಎಫರ್ಟ್ ನೀವು ಹಾಕಿ ಇವತ್ ನೈಟ್ ಓದಿ, ನಾಳೆ ಕೂಡ ಟೈಮ್ ಇದೆ, ಚೆನ್ನಾಗಿ ಓದಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಎಲ್ರಿಗೂ ನಾಳೆ ಎಕ್ಸಾಮ್ಗೆ. ಆದಷ್ಟು ಬೇಗ, ಸೈನ್ಸ್ ಬರ್ತಿದೆ ಎಕ್ಸಾಮು, 2.5 ದಿನ ರಜಾ ಇದೆ, ಸಾಕಷ್ಟು ಪ್ರಿಪರೇಷನ್ ಬೇಕಾಗಿದೆ. ಯಾರೆಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಸೈನ್ಸ್ಗೆ ಸಾಕಷ್ಟು ಲೈವ್ ಕ್ಲಾಸಸ್ ಮಾಡಬೇಕಾಗುತ್ತೆ, ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ. ಸೊ ಇಷ್ಟು ಹೇಳ್ತಾ, ಸೊ ವಿಲ್ ಮೀಟ್ ವೆರಿ ಸೂನ್ ಫಾರ್ ದ ಸೈನ್ಸ್ ಎಕ್ಸಾಮಿನೇಷನ್. Bye all of you, all the best.